ಒಂದ್ ತಿಂಗಳ ದುಡ್ಡು ನೋಡ್ಬೇಕು ಅಂದ್ರೆ ರೇಷ್ಮೆ ಮಾಡ್ಬೇಕು, ಇಲ್ಲಾಂದ್ರೆ ಹೈನುಗಾರಿಕೆ ಮಾಡ್ಬೇಕು ಅಂತ. ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರು ನಮ್ಗೆ ಸಂಪಾದನೆ ಮಾಡೋಕ್ಕಾಗಲ್ಲ. ಇಲ್ಲ ಗೌರ್ಮೆಂಟ್ ಅಫೀಸಿಯಲ್ಲಿ ಲಾಭ ತೆಗಿಬೋದು ಸರ್? ತೆಗಿಬೋದು. 18 ರಿಂದ 25 ದಿನದಲ್ಲಿ ನಮಗೆ ಒಂದು ಬೆಳೆ ಕಂಪ್ಲೀಟ್ ಆಗಿ ಮುಕ್ತಾಯ ಆಗುತ್ತೆ. ಅಷ್ಟೊಳಗೆ ನಾವು ಒಂದು 25-30 ದಿನದ ಒಳಗಡೆ ನಾವು ಆ ಒಂದು ನಮ್ಮ ಜಾಬ್ಗೆ ದುಡ್ಡು ಬಂದಿರುತ್ತದೆ. ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರ್ತಕ್ಕಂಥ ಗೊಲ್ರಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಕೃಷ್ಣ ಅವರು ಆ ಒಂದು ರೇಷ್ಮೆ ಒಂದು ಕೃಷಿಯನ್ನು ಬೆಳೆದಿದ್ರು, ಆ ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನ ತಗೊಳ್ಳುವಂತ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರುವಂತದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಒಂದು ಆದಾಯ ವೆಚ್ಚದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವರಿಂದ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ. ಈ ಒಂದು ರೇಷ್ಮೆ ಒಂದು ಬೆಳಿಬೇಕು ಅಂತ ಅನ್ಬಿಟ್ಟು ನಿಮ್ಗೆ ಯಾಕೆ ಅನಿಸ್ತು? ನಮ್ಮ ಮಾಮೂಲಿ ಇದು ನಮ್ಮ ತಂದೆ ಬೆಳೀತಾ ಇದ್ರು, ಅದರಿಂದ ನಮ್ಗೂ ಇದು ಇಷ್ಟ ಆಯ್ತು ಬೆಳಿಬೇಕಲ್ಲ ಅಂತ. ಇದೇನು ನಮ್ಗೇನು ಅಂತ ಮೋಸ ಏನ್ ಆಗಲ್ಲ ಬೆಳೆಯಲ್ಲಿ, ಅಷ್ಟು ಇಷ್ಟು ಆದಾಯ ಸಿಗುತ್ತೆ. ರೈಟ್ ಚೆನ್ನಾಗಿದ್ರಂತೂ ಒಳ್ಳೆ ಆದಾಯ ಇದೆ. ಬೇರೆ ಬೆಳೆ ಆದ್ರೆ ಏನಾಗುತ್ತೆ, ವರ್ಷ ಕಾಯ್ಬೇಕು ಬಾಳೆ ಅವೆಲ್ಲ, ಅದರಿಂದ ಇದು ನಮ್ಗೆ ಇದಾಗಿದೆ. ಇದಕ್ಕೆ ಏನಾದ್ರು ಟ್ರೈನಿಂಗ್ ಏನ ತಗೊಂಡಿದ್ರ ನೀವು? ಇಲ್ಲ ಇಲ್ಲ ಸರ್, ನಮ್ಮ ಸಾಕಷ್ಟು ಕಡೆಯಿಂದ ಟ್ರೈನಿಂಗ್ ತಗೊಂಡು ಬರ್ತಾರೆ ಮೊದಲು ಮಾಡ್ಬೇಕಾದ್ರೆ. ನಮ್ಮ ತಂದೆ ಬೆಳಿತಿದ್ ನೋಡಿ ನಾವು ಇದ ಸಾಕಾಣಿಕೆ ಮಾಡ್ತಾ ಇದ್ವಿ. ಸಾಕಾಣಿಕೆ ಮಾಡ್ತಾ ಇದ್ರೆ. ಈಗ ನಾನು ಹೊಸಪ ನಾನು ಬಂದಿದ್ದೀನಿ, ಏನೋ ಒಂದು ರೇಷ್ಮೆ ಬೆಳಿಬೇಕು ಅಂತ ಅನ್ಕೊಂಡಿರ್ತೀನಿ. ಮೊದಲನೇದಾಗಿ ಏನೇನೆಲ್ಲ ಬೇಕು, ಒಂದು ರೇಷ್ಮೆ ಬೆಳಿಬೇಕು ಈ ಮಟ್ಟಕ್ಕೆ ತರಬೇಕು ಅಂತಾರೆ, ಏನೇನೆಲ್ಲ ಮಾಡ್ಬೇಕಾಗತ್ತೆ? ನಾವು ತೋಟ ಮಾಮೂಲಿ ರೇಷ್ಮೆ ಕಡ್ಡಿ ಬೆಳೆಸ್ಬೇಕು, ಮಾಮೂಲಿ ಮನೆ ಇರ್ಬೇಕು ಸರ್, ಮಾಮೂಲಿ ಟ್ರೈಸ್ ಮೇಜಾಗಳು ಇರ್ಬೇಕು, ಮೇಜಗಳು ಇರ್ಬೇಕು, ಸೊಳ್ಳೆ ಪರ್ದ ಪ್ರತಿ ಒಂದು ಇದ್ದು ಎಲ್ಲ ರೆಡಿ ಮಾಡ್ಕೊಂಡು ಬೆಳಿಬೋದು. ಬೆಳಿಬೋದು. ಈಗ ನಾವೇನಾದ್ರೂ ಈಗ ಮೊಟ್ಟೆಗಳು ತರಬೇಕು ಅಂತಂದ್ರೆ ಅಥವಾ ಮರಿಗಳನ್ನ ತರಬೇಕು ಅಂದ್ರೆ ನಾವು ನಮ್ಗೆ ಎಲ್ಲಿ ಸಿಗುತ್ತೆ ಅದು ಮರಿಗಳು? ಮಾಮೂಲಿ ಎಲ್ಲ ಪ್ರೈವೇಟು ಗೌರ್ಮೆಂಟ್ ಎಲ್ಲ ಇದೆ ಸರ್, ಎಲ್ಲ ಎಲ್ಲ ತಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಈಗೇನು ಮಾಮೂಲಿ ಉಳಿನ ಮನೆ ಹತ್ರನೇ ತಂದ್ಕೊಡ್ತಾರೆ. ತಂದ್ಕೊಡ್ತಾರೆ. ಅದನ್ನ ಮೊಟ್ಟೆ ತರ್ತೀರಾ ಅಥವಾ ಮರಿನೇ ತರ್ತೀರಾ ಸರ್? ನಾವು ಈಗ ಸದ್ಯಕ್ಕೆ ಮರಿ ತರ್ತಾ ಇದೀವಿ. ಮರಿ ತರ್ತಾರೆ. ಅದು ಎಷ್ಟನೇ ಜ್ವರದ ಮರಿ ತರ್ತೀರಿ? ಎರಡನೇ ಜ್ವರದ ಮರಿ ತರ್ತೀವಿ. ಎರಡನೇ ಜ್ವರದ ಮರಿ. ಈಗ ಒಂದ್ ಜ್ವರ ಎರಡು ಜ್ವರ ಅಂತ ಹೇಳ್ತಾರಲ್ಲ, ಅದು ಏನ್ ಅರ್ಥ? ಅದು ಅದು ಒಂದ್ ಜಾಕಿ ಆದ ಮೂರು ದಿನಕ್ಕೆ ಅದು ಒಂದಿನ ಸೊಪ್ಪ ಮೇಲ ಜ್ವರ ಕೂತ್ಕೋತದೆ, ಅದನ್ನ ಒಂದನೇ ಜ್ವರ. ಒಂದನೇ ಜ್ವರ ಅಂತ. ಅದರಿಂದ ನೆಕ್ಸ್ಟ್ ಮೂರ್ ದಿನ ಬಿಟ್ರೆ ಎರಡನೇ ಜ್ವರ ಕೂತ್ಕೋತೆ, ಆಗ ಒಂದಿನ ಸೊಪ್ಪ ಮೇಲೆ ಅದು ಎರಡನೇ ಜ್ವರ. ಹಿಂಗೆ ನಾಲ್ಕು ಜ್ವರ ಬರುತ್ತೆ ಇದ್ರಲ್ಲಿ. ಈಗ ಎರಡನೇ ಜ್ವರದ ಮರಿಗೆ ನೀವು ಅಲ್ಲಿಂದ ಒಂದು 100 ಮೊಟ್ಟೆಗಾದ್ರೆ ಎಷ್ಟು ಅಮೌಂಟ್ ಕೊಡ್ತೀರಿ? ಎಷ್ಟು ಪೇ ಮಾಡ್ಬೋದು? 4,600 ರೂಪಾಯಿ ಈಗ ಸದ್ಯಕ್ಕಿರುವಂತ ರೇಟ್. ಈಗಿರುವಂತ ರೇಟು. ಈಗ ನೀವು ಈ ಒಂದು ಸೆಟ್ ಮಾಡ್ಕೊಂಡಿದ್ರಲ್ವಾ, ಎಷ್ಟರಿಂದ ಎಷ್ಟಕ್ಕೆ ಮಾಡ್ಕೊಂಡಿದ್ದೀರಿ? ಇದು 55-25. 55-25 ಮಾಡ್ಕೊಂಡಿದ್ದೀರಿ. ಇಲ್ಲಿಗೆ ನಿಮ್ಗೆ ಎಷ್ಟು ಮೊಟ್ಟೆಗಳು ಬೇಕಾಗತ್ತೆ ನೀವು ಈ ಒಂದು ಇಲ್ಲಿಗೆ 125-150 ಮೊಟ್ಟೆ ಗಂಟು ಮಳೆ? 150 ಮೊಟ್ಟೆವರೆಗೂ. ಈಗ ಮೊದಲು ನಾವು ನೋಡ್ತಾ ಇದ್ವಿ ಹಳೆ ಕಾಲದಲ್ಲಿ ಒಂಥರ ಈ ಬಿದ್ರದ್ದು ಒಂದು ತಟ್ಟೆ ಬರ್ತೈತೆ, ಅದ್ರಲ್ಲಿ ಹಾಕೊಂಡು ಮತ್ತೆ ಸೊಪ್ಪನ್ನೆಲ್ಲ ಕತ್ತರಿಸಿ ಎಲ್ಲ ಮಾಡ್ತಾ ಇದ್ವಿ. ಇದನ್ನ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ರೆ ಇದಕ್ಕೂ ಮತ್ತೆ ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಅದು ಜಾಸ್ತಿ ರಿಸ್ಕ್, ರೋಗಾಣು ಜಾಸ್ತಿ ಇರುತ್ತೆ, ಇದ್ರಲ್ಲಿ ರೋಗ ಕಡಿಮೆ, ರಿಸ್ಕ್ ಕಡಿಮೆ. ಆ ರೀತಿ ಅದೆಲ್ಲ ಕಿಳು ಹಾಕಿತ್ತು, ಸೊಪ್ಪು ಕೂದಾಕ್ತಿದ್ವು, ಇದೇನು ಇಲ್ಲ, ಮಾಮೂಲಿ ಕಡ್ಡಿ ಬರ್ಕೆಲ್ಲ ಆಗ್ತಿವಿ. ಈಗ ಮೇಜು ಅಂತ ಹೇಳಿದ್ರಲ್ಲ ನೀವು, ಇದಕ್ಕೆ ಎಷ್ಟು ಖರ್ಚು ಬೀಳ್ಬೋದು? ಈಗ ಮನೆ ಮಾಡೋದಕ್ಕೆ ಸಂಪೂರ್ಣವಾಗಿ ನಿಮ್ಗೆ ಖರ್ಚು ಅಂತ ಎಷ್ಟು ಬೀಳ್ಬೋದು ನಾವು ಸ್ಟಾರ್ಟಿಂಗ್ ಮಾಡ್ಬೇಕು ಅನ್ನೋದಾದ್ರೆ? ಇವತ್ತು ನಾವ ರೈಟ್ ಅಲ್ಲಿ ಸರ್ ಒಂದು 10 ಲಕ್ಷ ರೂಪಾಯಿ ಬೇಕಾಗುತ್ತೆ ಮನೆ. 10 ಲಕ್ಷ ರೂಪಾಯಿ ಬೇಕಾಗುತ್ತೆ ಈ ಮೇಜ್ಗೆಲ್ಲ ಸೇರಿ. ಮೇಜು ಎಷ್ಟು ಸ್ಟೆಪ್ ಮಾಡ್ಕೊಂಡಿದ್ರಿ ನೀವು? 5 ಸ್ಟೆಪ್ ಮಾಡಿದ್ರಿ. 5 ಸ್ಟೆಪ್ ಮಾಡಿದ್ರಿ. ಈಗ ಮೇಲ್ಗಡೆ ಅಲ್ಲಿರುವಂತ ಉಳನ ನೀವು ಅದು ಗೋಡನ್ನ ನೀವು ಎತ್ಕೋಬೇಕಂತಾರೆ ಒಂದ್ ಸ್ವಲ್ಪ ಏನಾರ ಇದ್ರ ಮೇಲೆ ಮೇಜಿನ ಮೇಜಿನ ಮೇಲೆ ಇಲ್ಲಾಂದ್ರೆ ಒಂದು ಟೇಬಲ್ ಇರ್ತದೆ, ಟೇಬಲ್ ಹಾಕೊಂಡು ಎತ್ಕೊತೀವಿ, ಟೇಬಲ್ ಹಾಕೊಂಡು ಎತ್ಕೊಳ್ತೀರಿ. ಇದು ನೀವು 2 ಜ್ವರದ ಮರಿ ತರ್ತೀರಿ, ಎಷ್ಟು ದಿನಕ್ಕೆ ನಮ್ಗೆ ಒಂದು ಬೆಳೆ ಬರುವ ಸಾಧ್ಯತೆ ಇರುತ್ತೆ? ಇದು 20 ದಿನಕ್ಕೆಲ್ಲ ಹಣ್ಣಾಗುತ್ತೆ. 20 ದಿನಕ್ಕೆ ಹಣ್ಣಾಗುತ್ತೆ. 20-25 ದಿನ ಒಳಗಡೆ ಕ್ಲೋಸ್ ಆಗುವಂತದ್ದು. ಈಗ ನಮ್ಗೆ ಈಗ ಮರಿ ತಂದ್ವಿ, ಒಂದ್ 2 ಜ್ವರದ ಮರಿ ತಂದ್ವಿ. ಇವಾಗ ನಾವು ಯಾವ ರೀತಿನಲ್ಲಿ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು ನಾವು ಒಂದು ರೇಷ್ಮೆ ಬೆಳಿಬೇಕು ಅನ್ನೋದಾದ್ರೆ? ಈಗ 2 ಜ್ವರದ ಮರಿ ತಗೊಂಡ್ರೆ ಎಲ್ಲೋ ನೀವು ತಗೊಬಂದ್ರೆ ಅಥವಾ ಇಲ್ಲಿಗೆ ತಂದು ಕೊಡ್ತೀರಾ ಅಂತ ಹೇಳಿದ್ರೆ ಅದನ್ನ ತಗೊಂಡ ನಂತರ ನೀವೇನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ತೀರಿ, ಏನೇನೆಲ್ಲ ಮಾಡ್ತೀರಿ ನೀವು ಇಲ್ಲಿ? ನಾವು ಮನೆ ಅಷ್ಟು ಶುದ್ಧವಾಗಿ ಮನೆಯೆಲ್ಲ ತೊಳಿತೀವಿ, ಬ್ಲೀಚಿಂಗು ಸರ್ಪು ಎಲ್ಲ ಇದನ್ನೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿ, ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ಬೇಕಾದಂತ ಔಷಧಿಗಳು ಕೊಡ್ತಾರೆ. ಏನೇನೆಲ್ಲ ಔಷಧಿ ಕೊಡ್ಬೋದು ಅದಕ್ಕೆ? ಡೆಕಾಲು, ಅಸ್ತ್ರ, ಪುನಃ ಸಂತೆ ಸುಣ್ಣ ಎಲ್ಲಾನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಎಲ್ಲ ನೀಟಾಗಿ, ರೋಗಾಣು ಎಲ್ಲ ಹೋಗುವಂಗೆ ಸ್ಪ್ರೇ ಮಾಡಿಬಿಟ್ಬಿಟ್ಟು ಅದಾದ 1-2 ದಿನ 3 ದಿನಕ್ಕೆ ಮರಿತನ್ ಮಡಗ್ತೀವಿ. ಮರಿತನ್ ಮಡಗ್ತೀರಿ. ಮರಿತನ್ ಮಡಗ ಆದ್ಮೇಲೆ ಈಗ ನೀವು ಈ ರೇಷ್ಮೆ ಕಡ್ಡಿ ಹಾಕ್ತಿರಲ್ಲ, ಅದನ್ನ ಕಟ್ ಮಾಡಿ ಹಾಕ್ತಿರೋ ಅಥವಾ ಡೈರೆಕ್ಟ್ ಡೈರೆಕ್ಟ್ ಸ್ವಲ್ಪ ತೋರಿಸ್ತೀರಾ ನಮ್ಗೆ ಹೇಗಾಗ್ತೀರಿ ಅನ್ನೋದು?
ಈಗನೆ ಕಟ್ ಕಡಿನೇ ಹಾಕ್ಬಿಡ್ತಾರೆ. ಕಟ್ ಮಾಡದೇನು ಕಡ್ಡಿ ಸೊಪ್ಪಿದೆ ಇತ್ತಂತಂದ್ ಹಿಂಗ್ ಮಡಿಕೆ ಮಡಿಕೆ ಹೋಯ್ತಾ ಇರ್ತಾರೆ, ಮಡಿಕೊಂಡು ಹೋಗ್ತಾ ಇರ್ತಾರೆ. ಈಗ ಹುಳನ ನೀವು ಇಲ್ಲಿ ಇಲ್ಲಿ ಬಿಟ್ಟಿರ್ತಾರ, ಈ ಕಡ್ಡಿ ಮೇಲೆ ಹುಳ ಬಿಡ್ತದೆ, ಹುಳ ಇರ್ತದೆ. ಇದನ್ನ ನೀವು ಈ ಒಂದು ತಂದಿದ್ರಲ್ಲ ಮೆಶ್ ಇದನ್ನ ಯಾವಾಗ ಹಾಕ್ತೀರಿ ನೀವು ಇದನ್ನ? ಇದು ಆರು ದಿನ ಸೊಪ್ಪು ನಾಲ್ಕನೇ ಜರ್ದಿಂದ ಎದ್ದು ಆರು ದಿನ ಆದಾಗ ಅದು ಹುಳ ಹಣ್ಣಾಗಿದೆ ಹಣ್ಣಾಗ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಹುಳ ಹಣ್ಣಾಗದೆ ಅಂದ್ರೆ ಅದು ಉದ್ದ ಇದ್ದ ಹುಳ ತುಂಡು ಇಕೊಂಡು ಕೆಂಪು ಬರ್ತದೆ, ಕೆಂಪು ಅದರಲ್ಲಿ 25% ಹಣ್ಣಾಗಿದೆ ಅಂದಾಗ ಸೊಪ್ಪು ಹಾಕ್ಬಿಟ್ಟು ಈ ಚಂದ್ರಿಕೆ ಹಾಕ್ಬಿಡ್ತೀವಿ. ಚಂದ್ರಿಕೆ ಹಾಕ್ತಾರೆ, ಅದು ಹಣ್ಣಾಗಿರುವಂತ ಹುಳ ಚಂದ್ರಿಕೆ ಹಾಕ ಒಂದು ಅರ್ಧ ಗಂಟೆ ಒಂದ್ ಗಂಟೆಗೆ ಹತ್ತದೆ 25 ಭಾಗ. ಇನ್ನು 75 ಭಾಗ ಮಾರ್ನೆಗೆ ಹತ್ತದೆ ಸೊಪ್ಪು ಮೇಯ್ಕೊಂಡು. ಈ ಸಂಪೂರ್ಣವಾಗಿ ಇಲ್ಲಿರುವಂತ ಕಡ್ಡಿನೆಲ್ಲ ಸಂಪೂರ್ಣ ಮೇಯುತ್ತಾ? ಹಿಂದ್ಗಡೆ ಏನು ಉಳ್ಕೊಳ್ಳೋದಿಲ್ಲ ಇದು? ಉಳ್ಕೊಂಡಷ್ಟು ಉಳ್ಕೋತೆ, ನೀವಷ್ಟು ಸಕ್ಕಿದ್ರೆ, ಇಲ್ಲ ಅಂದ್ರೆ ಮಾಮೂಲಿ ಕೆಳಗಡೆ ಉಳ್ಕೋತೆ. ಈಗ ಸಪೋಸ್ ಏನಾದ್ರು ವೇಸ್ಟೇಜ್ ಇತ್ತು ಅಂತವ್ರು, ಈಗ ನಮ್ಗೆ ಹುಳ ಹಣ್ಣಾಗುವವ್ರಿಗೆ ಇದು ವೇಸ್ಟ್ ಏನ್ ತೆಗಿಯೋಂಗಿಲ್ವಾ? ಒಂದ್ಸಲೇ ತೆಗಿಯೋಂಗಿಲ್ವಾ? ಇಲ್ಲ ಒಂದ್ಸಲೇನು ತೆಗಿಯೋಂಗಿಲ್ಲ, ಒಂದ್ಸಲೇ ತೆಗಿಯಿಲ್ಲ. ಈಗ ನೀವು ಮರಿ ತಂದಾಗಿಂದ ಒಂದು 2000 ಮರಿ ತಂದಾಗಿಂದ ನೀವು ಹುಲ್ಲೇನು ಡೈಲಿ ಹಾಸ್ಕೊಂಡು ಹಾಸ್ಕೊಂಡು ಬರ್ತಾ ಇರ್ತೀರ, 20 ದಿನವರೆಗೂ ಕೂಡ ಹಂಗೇನೆ ಮೇಲೆ ಹಾಸ್ಕೊಂಡು ಬರ್ತಾ ಇರ್ತೀರಿ, ಅದನ್ನೇನೋ ತೆಗೆಯುವ ಅವಶ್ಯಕತೆ ಎಲ್ಲ. ಹುಳ ಹಣ್ಣಾದ ನಂತರ ನೀವು ಗೂಡನ್ನು ಬಿಡಿಸುವಂತ ಸಂದರ್ಭದಲ್ಲಿ ಮಾತ್ರ ಇದನ್ನ ಇಲ್ಲಿರುವಂತ ಕಡ್ಡಿಗಳನ್ನ ತೆಗಿತೀರಿ, ತೆಗೆಯುವಂತ ಚಾನ್ಸಸ್ ಇರುತ್ತೆ. ಈಗ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಏನಾದ್ರು ಜ್ವರ ಏನಾದ್ರು ಬಂತು ಅಂತಂದ್ರೆ, ಅಥವಾ ಏನಾದ್ರು ರೋಗಗಳು ಏನಾದ್ರು ಬಂತು ಅಂದ್ರೆ ಏನ್ ಮಾಡ್ತೀರಿ? ಏನೇನೆಲ್ಲ ರೋಗಗಳು ಬರ್ಬೋದು ಇದಕ್ಕೆ? ಇದಕ್ಕೆ ಹಾಲು, ತೊಂಡೆ, ಸಪ್ಪೆ, ಒಂದು ಏನಾದ್ರು ತೋರಿಸ್ತೀರಿ ನೀವು? ಹೌದು, ಎಕ್ಸಾಂಪಲ್ ಯಾವ್ದಾದ್ರು ಕಾಯಿಲೆ ಇರುವಂತದ್ದು? ಇಲ್ಲ, ಇದೇ ಇದು ಹಾಲು ತೊಂಡೆ ಈ ತರ ಗಿಣ್ಣು ಗಿಣ್ಣು ಬಂದ್ರೆ, ಇದನ್ನ ಹಾಲು ತೊಂಡೆ ಅಂತ ಹೇಳ್ತಾರ? ತೊಂಡೆ ಇದು ನೋಡಿ, ಗಿಣ್ಣು ಗಿಣ್ಣು, ಇದನ್ನ ಇದನ್ನ ಗಿಣ್ಣು, ಇದ ಗಿಣ್ಣು ಹೇಳ್ತಾರೆ ನೀವು? ತೊಂಡೆ, ಅದು ತೊಂಡೆ. ಇದು ಹಾಲು, ಇದು ಹಾಲು, ಇದು ತೊಂಡೆ ಅಂತ ಹೇಳಿದೆ, ತೊಂಡೆ ರೋಗ ಅಂತ. ಇದು ಹಾಲು, ಹಾಲು ಅಂತ. ಇದು ಹೆಂಗೆ ಗೊತ್ತಾಗತ್ತಿಲ್ಲ ಹಾಲು ಅಂತ ಹೇಳ್ತಾರ? ಇದು ಹರಿದಾಡುತ್ತೆ ಸರ್, ಹೋಗಲ್ಲ, ಬರೆಯಲ್ಲ, ಇದು ಬರೆಯಲ್ಲಕ್ಕೆ ಹೋಗಲ್ಲ, ಗೂಡ್ ಕಟ್ಟಕ್ಕೆ ಹೋಗಲ್ಲ. ಈಗ ಈ ತರ ಏನಾದ್ರೂ ರೋಗಗಳು ಬಂತು ಅಂತಾರೆ, ಏನ್ ಮಾಡ್ತೀರಿ ನೀವು ಅದಕ್ಕೆ? ನಾವು ಆದಷ್ಟು ಪೌಡ್ರು ಔಷಧಿ ಇದೆ ಮಾಡುತ್ತೀವಿ. ಏನೆಲ್ಲ ಔಷಧಿ ಎಲ್ಲ ಹಾಕ್ತೀರಿ ನೀವು ಇದಕ್ಕೆ? ಇದಕ್ಕೆ ಹಾಲು ಬರಕಿಲ್ದೆ ಇದಂಗೆ ವಿಜೇತ ಪೋಟ್ ಅಂತ ಇದೆ, ಅದನ್ನ ಮಾಮೂಲಿ ಜರ ಕೂತ್ಕೊಂಡಾಗ ಸುಣ್ಣದೊಳಗೆ ಮಿಕ್ಸ್ ಮಾಡಿ ಹೊಡಿತೀವಿ ಜರ್ಜಲ್ ಜರ್ಜಲಿ. ಅದಲ್ಲ ಅಂದ್ರೆ ಅದಾದ್ಮೇಲೆ ಸಪ್ಪೆ ಬರುತ್ತದೆ ಅಂದ್ರೆ ಅದಕ್ಕೆ ಎ ಪೌಡ್ರು 2 ಸತಿ ಜರ್ದಿಂದ ಇದ್ದು ಒಂದು 2 ಸೊಪ್ಪಿಗೆ 4 ಸೊಪ್ಪಿಗೆ ಎ ಪೌಡ್ರು ಮಾಡ್ತೀವಿ. ಅದನ್ನ ಹಾಕಿದ ನಂತರ ಏನು ಆತರ ಜ್ವರ ಇದು ರೋಗಗಳು ಯಾವುದು ಬರೋದಿಲ್ಲ ನಿಮ್ಮ ಇದು? ಕೆಲವು ಟೈಮಲ್ಲಿ ಪಾಸ್ ಆಯ್ತದೆ, ಕೆಲವು ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಫೈಲ್ ಆಗಿದ್ರು ಆಗ್ಬೋದು. ಈಗ ಇದು ಈ ತರ ಮೆಶ್ ತಗೊಂಡಿದ್ರಲ್ಲ, ಎಲ್ಲಿ ಸಿಗತ್ತೆ ಈ ಮೆಶ್ ನಮ್ಗೆ ಬೇಕು ಅನ್ನೋದಾದ್ರೆ? ಇದು ಬೆಂಗಳೂರು ರಾಮನಗರ ಮಾರ್ಕೆಟ್ ಹತ್ರ ಎಮ್ಮೆಲ್ಲೆ ಗೌರ್ಮೆಂಟ್ ನಮ್ಗೆ ಸಬ್ಸಿಡಿ ರೇಟಲ್ಲಿ ಕೊಡುತ್ತೆ. ಈಗ ನಮ್ಗೆ ಹುಳ ಹಣ್ಣಾದ ನಂತರ ಇಲ್ಲಿ ಸೊಪ್ಪು ಮೇಯ್ಕೊಂಡು ಇಲ್ಲಿ ಬಂದು ಮೇಲ್ಗಡೆನೆ ಗೂಡು ಕಟ್ಟುತ್ತೆ? ಹ್ಮ್, ಕಟ್ಟುತ್ತೆ. ಈಗ ನೀವು ಹಾಕಿರುವಂತದ್ದು ರೇಷ್ಮೆ ಬೆಳೀತಾರದು ಈಗ ಎಲ್ಲೋನ ವೈಟ್, ಇದು ಇದು ವೈಟ್ ವೈಟ್. ಈಗ ನಿಮ್ಗೆ ಯಾವ್ದಕ್ಕೆ ಹೆಚ್ಚು ಬೆಲೆ ಬರುತ್ತೆ? ಅದಕ್ಕೂ ಇದಕ್ಕೂ 100 ರೂಪಾಯಿ ಡಿಫ್ರೆನ್ಸ್ ಇರ್ತದೆ, ಖರ್ಚು ಕಡಿಮೆ ಇರುತ್ತೆ ಇದು. ಈಗ ನೀವು ಅದನ್ನೇ ಬೆಳಿಬೋದಲ್ಲ, ಇದನ್ನ ಯಾಕೆ ಬೆಳೀತಲ್ಲ? ಅದು ರಿಸ್ಕ್ ಜಾಸ್ತಿ, ರಿಸ್ಕ್ ಜಾಸ್ತಿ. ಏನ್ ರಿಸ್ಕ್ ಇರುತ್ತೆ? ಹುಳೆ ಎಲ್ಲ ಅದು ಆಚೆ ಚಂದ್ರಕ್ಕೆ ತಂದು ಚಂದ್ರಕ್ಕೆ ಬಿಟ್ಟು ಚಂದ್ರಕ್ಕೆ ಬಿಡ್ಬೇಕಾಗುತ್ತೆ. ಇಲ್ಲಿ ಅದು ಕಟ್ಟೋದಿಲ್ಲ, ಗೂಡು ಕಟ್ಟುತ್ತೆ, ಅದು ನೀಟಾಗಿ ಕಟ್ಟ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ನೀವು ಮೇಜು ಮಾಡಿದಾಗ ಈ ತರ ಎಲ್ಲ ಮಾಡಿರ್ತಾರಲ್ವಾ, ಇಲ್ಲಿ ಏನಾದ್ರೂ ಈ ಕೆಳಗಡೆಯಿಂದ ಇರಗಳೆಲ್ಲ ಹತ್ತದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಲಕ್ಷ್ಮಣ್ ರೇಖೆ ಹಾಕಿರ್ತೀವಿ, ಲಕ್ಷ್ಮಣ್ ರೇಖೆ ಹಾಕಿರ್ತೀವಿ, ಪ್ರತಿಯೊಂದಕ್ಕೂ ಲಕ್ಷ್ಮಣ ರೇಖೆ ಹಾಕೊಂಡು ಹೋಗಿರ್ತೀರಿ. ಈಗ ನಮ್ಗೆ ಈಗ ಬೇಸಿಗೆ ಕಾಲ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸೆಕೆ ಆಗುತ್ತೆ, ಹುಳುಗಳು ಏನು ತೊಂದರೆ ಆಗಲ್ವಾ? ಇಲ್ಲ, ಆಗುತ್ತೆ ಸರ್. ಆಗ್ಲೇ ಹಾಲು, ತೊಂಡೆ, ಸಪ್ಪೆ ಬರೋದು ಬೇಸಿಗೆ ಟೈಮಲ್ಲಿ. ಬೇಸಿಗೆ ಟೈಮಲ್ಲಿ ಏನೆಲ್ಲ ಮಾಡ್ತೀರಿ? ನಾವು ಮೇಲ್ಗಡೆ ಗರಿ, ಸ್ಲಿಂಕರ್ ನೀರು, ಸ್ಲಿಂಕರ್ ನೀರಲ್ಲಿ ಹೊಡಿತೀವಿ, ಹಾಕಿರ್ತೀವಿ. ಈಗ ಫ್ಯಾನ್ ಏನು ಹಾಕಿದ್ರೆ ಫ್ಯಾನ್ ಹಾಕಬೇಕಾಗಲ್ಲ ಸರ್, ಇದು ಸೊಪ್ಪು ಒಣಗೋಗುತ್ತೆ, ಸೊಪ್ಪು ಒಣಗೋಗುತ್ತೆ. ಮತ್ತೆ ಬೇರೆ ಏನೆಲ್ಲ ಏನೆಲ್ಲ ಹಾಕ್ಬೋದು ನಮ್ಮ ರೈತರಿಗೆ ಗೊತ್ತಾಗ್ಬೇಕು ಅಂತಂದ್ರೆ? ಮಾಮೂಲಿ ಚಳಿಗಾಲದಲ್ಲಿ ಹೀಟ್ರ್ಗಳು ಬರುತ್ತೆ, ಹೀಟ್ರ್ ಹಾಕಬಹುದು, ಹೀಟ್ರ್ ಹಾಕಬಹುದು ಚಳಿಗಾಲದಲ್ಲಿ. ಆದ್ರೆ ಇನ್ನು ಬೇಸಿಗೆ ಇದು ಬರ್ತದೆ, ಎಸಿ ಏನಾದ್ರು ಹಾಕ್ತಾರೆ, ಅದೇ ನಾವೇನು ಹಾಕ್ತಾ ಇಲ್ಲ, ಕೆಲವರು ಬಿತ್ತನೆ ಗೂಡು ಬೆಳೆಯುವಂತವ್ರು ಆಗ್ತಾ ಇದ್ದಾರೆ. ಹೌದೌದು. ಈಗ ನಿಮ್ಗೆ 150 ಮೊಟ್ಟೆ ತಂದಿದೀರಿ ಅಂತ ಹೇಳಿದ್ರೆ, ಒಂದು 100 ಮೊಟ್ಟೆಗೆ ಸುಮಾರು 4,000 ರಿಂದ 4,600 ರೂಪಾಯಿ ಅಂತ ಹೇಳಿದ್ರೆ, ನೀವು ಒಂದು ಬ್ಯಾಚ್ ಕಂಪ್ಲೀಟ್ ಆಗ್ಬೇಕಾದ್ರೆ ಒಂದು 25 ದಿನಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರಲ್ವ, ಎಲ್ಲ ಖರ್ಚೆಲ್ಲ ಕಳೆದು ನಿಮ್ಗೆ ಆದಾಯ ಅಂತ ಎಷ್ಟು ಬರ್ಬಹುದು? 100 ಮೊಟ್ಟೆಗೆ 100 ಮೊಟ್ಟೆಗೆ 100 ಮೊಟ್ಟೆ ಸರಾಸರಿ 100 ಮೊಟ್ಟೆ ಇದ್ದು 100 ಕೆಜಿ ಗೂಡು ಬೆಳಿತೀವಿ ಸರ್, 600 ರೂಪಾಯಿ ಆದ್ರೆ 60,000 ಆಯ್ತು, 60,000 ಆಯ್ತು. ನಾವೇ ಶ್ರಮ ಬಿದ್ದು ಬೆಳ್ಕಂದ್ರೆ 1,000 ಖರ್ಚಾಗುತ್ತೆ, 50,000 ಉಳಿಸ್ಬೋದು. ಇದರಲ್ಲಿ ಲಾಸ್ ಅಂತ ಏನು ಇಲ್ವಾ? ಲಾಸ್ ಅಂತ ಆಗಲ್ಲ ಸರ್. ಯಾಕೆ ಲಾಸ್ ಆಗಲ್ಲ? ಆಗುತ್ತೆ, ಬೆಳೆ ಪೂರ್ತಿ ಸುರಿದಾಗ ಲಾಸ್ ಆಗುತ್ತೆ. ಬೆಳೆ ಪೂರ್ತಿ ಒಗಿಸ್ಬಿಟ್ಟಾಗ ಮಗಿಸ್ಬಿಟ್ಟು ಲಾಸ್ ಆಗುತ್ತೆ. ಈಗ ಯಾವ್ದೇ 20 ಪೈಸಾ 15 ಪೈಸಾ ಹಿಂಗ್ ಕಳ್ಕೊಂಡಾಗ ಏನು ಲಾಸ್ ಆಗಲ್ಲ. ಆದಾಯ ಜಾಸ್ತಿ ಸಿಗ್ಬೇಕಿತ್ತು, 20,000 ಸಿಗುತ್ತೆ, 10,000 ಆದಾಯ ಸಿಗುತ್ತೆ.
ಈಗ ನೀವು ಇಲ್ಲಿ ಹುಳ ಸಾಕ್ತಾ ಇದ್ರಿ ಅಂತಂದ್ರೆ ಈ ರೂಮ್ ನ ಒಂದು ವ್ಯವಸ್ಥೆ ಏನೇನೆಲ್ಲ ಮಾಡ್ಕೊಡ್ತೀರಿ? ಕಿಟಕಿ ಜಾಸ್ತಿ ಇರ್ಬೇಕು ಅಥವಾ ಕಡಿಮೆ ಇರ್ಬೇಕು? ಏನೇನೆಲ್ಲ ಗಾಳಿ ತೋರಿಸ್ಕೊಡ್ತೀರ? ನನ್ಗೆ ಗಾಳಿ ಚೆನ್ನಾಗಿರ್ಬೇಕು. ಯಾವ ರೀತಿ ಮಾಡಿರ್ತೀರಿ? ಓಡಿ ಈ ರೀತಿ ಹಾಕ್ತೀರಾ? ಇದನ್ನ ಮೆಶ್ ಹಾಕೊಳ್ಳುವಂತದ್ದ? ಇದು ಊಜಿ, ಊಜಿ ಕಂಟ್ರೋಲ್ ಗೆ ಸರ್. ಊಜಿ ಬರ್ದೇ ಕಂಟ್ರೋಲ್ ಮಾಡೋದಕ್ಕೆ ಇದನ್ನ ಹಾಕೊಂಡಿರ್ತೀರಿ. ಇದಾದ ನಂತರ ಈಗ ಈ ಒಂದು ಮನೆಯಲ್ಲಿ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ? ನಿಮ್ಮ ಒಂದು ಹುಳ ಸೇಫ್ ಇರ್ಬೇಕು ಅಂತಾರೆ, ಚೆನ್ನಾಗಿರ್ಬೇಕು ಅಂತಂದ್ರೆ ಏನೇನೆಲ್ಲ ಮಾಡ್ಕೊಳ್ತೀರಿ? ಅದೇ ಮಾಮೂಲಿ ಕಿಟಕಿಗಳೆಲ್ಲ ಓಪನ್ ಇಟ್ಟಿರ್ತೀವಿ. ಓಪನ್ ಇಟ್ಟಿರ್ತೀವಿ. ಅದೇ ಚಳಿಗಾಲದಲ್ಲಿ ಏನ್ ಮಾಡ್ತೀವಿ? ಚಳಿಗಾಲದಲ್ಲಿ ಪ್ಯಾಕ್ ಮಾಡ್ತೀವಿ ಸರ್. ಪ್ಯಾಕ್ ಮಾಡ್ತೀವಿ. ಯಾವ ರೀತಿ ಪ್ಯಾಕ್ ಮಾಡ್ತೀರಿ? ಎಲ್ಲ ಇದಿರ್ತದಲ್ಲ ಗ್ಲಾಸು, ಎಲ್ಲ ಗ್ಲಾಸ್ ಎಲ್ಲ ಮುಚ್ಚಿರ್ತೀವಿ. ಗ್ಲಾಸ್ ಮುಚ್ಚಿರಿ. ಜೊತೆಗೆ ಇದು ಬಟ್ಟೆ ಅಂತ ಕೆಟ್ಟಿದ್ದೀರಿ? ಬಟ್ಟೆ ಇದು ಬಿಸಿಲು ಗಾಬು ಹೊಡಿತದೆ, ಗಾಬು ಹೊಡಿತೆ ಅಂತ ಹೇಳಿ ಹಾಗಾಗಿ ಮಾಡಿರ್ತಾರೆ. ಈ ಕೆಳಗಡೆ ಒಂದು ವೆಂಟಿಲೇಟರ್ ಇಟ್ಟಿದ್ದಾರೆ, ಮೇಲ್ಗಡೆ ಇಟ್ಟಿದ್ದಾರೆ. ಒಂದ್ ಸಲ ಗಾಳಿ ಬರ್ಲಿ, ಬೆಳಕು ಬರ್ಲಿ, ಉಳಿಗೆ ಬರ್ಲಿ ಅನ್ನೋ ತರ ಲೆಕ್ಕಾಚಾರ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ. ಈಗ ನೀವು ಹುಳ ಹಣ್ಣಾದ ನಂತರ ಈಗ ನೆಕ್ಸ್ಟ್ ಗೂಡು ಬಿಡಿಸುವಂತ ಸಂದರ್ಭದಲ್ಲಿ ಇದನ್ನ ಹಾಕೊಂಡು ಬಿಡಿಸ್ತೀರಿ? ಇದನ್ನ ಹಾಕೊಂಡು ಹೇಳ್ತೀವಿ, ಹೇಳ್ಕೊಡ್ತೀರಿ. ಈಗ ನೀವು ಆಳುಕೊಳ್ಳ ಏನಾರು ಕರ್ಸಿ ಏನಾರು ಗೂಡು ಬಿಸ್ತೀರಾ ಅಥವಾ ನೀವೇನ ಮಾಡ್ಕೊಳ್ತೀರಾ? ಸರ್ ಹಾಗೆ ಕರ್ಕೊತೀವಿ, ಆಳು ಕರ್ಕೊತೀರಿ. ಈ ರೀತಿಯಲ್ಲಿ ಒಟ್ಟಿನಲ್ಲಿ ಈ ಒಂದು ರೇಷ್ಮೆ ಮಾಡೋದ್ರಿಂದ ಯಾವ್ದೇ ತರ ಲಾಸ್ ಇಲ್ಲ ಅಂತ ಹೇಳ್ತಿದ್ರೆ? ಲಾಸ್ ಏನಿಲ್ಲ, ಲಾಸ್ ಏನಿಲ್ಲ. ಈಗ ಬೇರೆಯವರೆಲ್ಲ ಮಾಡ್ಬೋದು, ಇನ್ನು ಚೂಸ್ ಮಾಡ್ಕೋಬೋದು? ಮಾಡ್ಬೋದು. ಇದನ್ನ ನಾವು ಈಸಿಯಾಗಿ ಬಿಡಿಸ್ಕೋಬೋದು ಅಂತ ಅನ್ಸುತ್ತೆ. ಮೊದಲಾದ್ರೆ ನಮ್ಗೆ ಇದಕ್ಕೆ ಚಂದ್ರಿಕೆಗೆ ಬಿಡೋದು, ಅದನ್ನ ತೆಗಿಯೋದು ಬಹಳ ಕಷ್ಟ ಇರ್ತಾ ಇತ್ತು. ಇದು ಈಜಿ ಎತ್ಕೊಂಡು ಗಲೀಜಿರಲ್ಲ, ಎಲ್ಲ ತಿಕ್ಕೆಲ್ಲ ಉದುರೋಗಿರ್ತದೆ, ಈಜಿಯಾಗಿ ಬಿಚ್ಚಬಹುದು. ಈಜಿಯಾಗಿ ಬಿಚ್ಚಬಹುದು. ಈಗ ನೀವು ಅಲ್ಲಿಗೆ ಉಳ್ಕೊಂಡಿರುವಂತ ಈ ಒಂದು ವೇಸ್ಟ್ ಇದೆಯಲ್ವಾ, ಈಗ ಇದನ್ನ ತೋರಿಸಿದ್ರಲ್ಲ ನೀವು, ಈ ವೇಸ್ಟ್ ನೆಲ್ಲ ಏನ್ ಮಾಡ್ತೀರಿ? ತಗೋಗಿ ಒಂದು ಗುಂಡಿ ಇರ್ತದೆ, ಗುಂಡಿಗೆಲ್ಲ ಗುಂಡಿಗೆ ಹಾಕ್ತಾರೆ. ಅದನ್ನ ಏನ್ ಯೂಸ್ ಮಾಡ್ತೀರಿ? ಅದೆಲ್ಲ ಚೆನ್ನಾಗಿ ಒಂದು ವರ್ಷ ಎರಡು ವರ್ಷ ಕೊಳಿತು, ಅದ್ರ ಮೇಲೆ ಮಣ್ಣು ಹಾಕಿ ಎಲ್ಲ ಕೊಳ್ತು ಎಲ್ಲ ಇದಾಗ ಗೊಬ್ಬರ ಆಗುತ್ತೆ. ಆ ಗೊಬ್ಬರನ ತೆಗೆದು ತೋಟಕ್ಕೆ ಹಾಕ್ತೀರಿ. ಆ ರೀತಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ತೀರಿ. ಆ ರೀತಿ ಇದೆ. ಈಗ ಇಪ್ನರ್ಲನಲ್ಲಿ ಯಾವ ತರದ್ದು ತಳಿಗಳಿದೆ ಅದರಲ್ಲಿ? ಮಾಮೂಲಿ V1 ಅದೇ, S64 ಅದೇ, ಎರಡು ಮೂರು ತರ ಇದೆ. ಈಗ ಹುಳಗಳಲ್ಲೂ ಈಗ ನೀವು ರೇಷ್ಮೆ ಬೆಳೀತಾ ಇದ್ರಲ್ವ, ಇದರಲ್ಲಿ ಎಷ್ಟು ತರದ್ದು ತಳಿಗಳಿದೆ? ಇದರಲ್ಲಿ ಮಾಮೂಲಿ ಹಳದಿ ಕಲರು, ವೈಟು, ವೈಟು, ಅದಲ್ಲದೆ ಇದನ್ನ ಇದು ಮಾಡುವಂತ ಬಿತ್ತನೆ ಗೂಡು ಬೇರೆ ಇದೆ. ಬಿತ್ತನೆ ಗೂಡು ಬೇರೆ ಇದೆ. ಈಗ ನೀವು ಗೂಡನ್ನ ಬೆಳೆದ್ರಿ, ನೀವು ಒಂದು ಸುಮಾರು ಒಂದು 100 ಮೊಟ್ಟೆ ತಂದಿದ್ರಿ, ಅದಕ್ಕೆ ಒಂದು ಒಂದು 100-150 ಕೆಜಿನೋ ಎಷ್ಟೋ ಬೆಳೆದ್ರಿ ಅಂತ ತಿಳ್ಕೊಳ್ಳಿ. ಅದನ್ನ ನೀವು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರ ಅಥವಾ ನೀವೇ ತಗೊಂಡು ಹೋಗ್ಬೇಕಾಗುತ್ತೆ? ಇಲ್ಲೂ ತಗೋತಾರೆ, ಇಲ್ಲೂ ತಗೋ. ನಮ್ಗೆ ರೈಟ್ ಸೂಟೇಬಲ್ ಆಗಿ ಸೂಟೇಬಲ್ ಆದ್ರೆ ಮಾತ್ರ ಮಾರ್ತೀರಿ, ಇಲ್ಲಾದ್ರೂ ಮಾರ್ಕೆಟ್ ಮಾರ್ಕೆಟಿಗೆ ತಗೊಂಡು ಹೋಗ್ತೀರಿ. ಮಾರ್ಕೆಟಲ್ಲಿ ನಿಮ್ಗೆ ಸೂಕ್ತವಾದ ಬೆಲೆ ಸಿಗುತ್ತಾ, ನೀವು ಅನ್ಕೊಂಡ್ರೆ ರೀತಿಯಲ್ಲಿ ಸಿಗುತ್ತಾ ಅಥವಾ ಇಲ್ವಾ? ಒಂದೊಂದು ಟೈಮ್ ಸಿಗುತ್ತೆ, ಒಂದೊಂದು ಟೈಮ್ ಸಿಗಲ್ಲ. ಗೂಡು ಜಾಸ್ತಿ ಆದಾಗ, ಆಮೇಲೆ ರೇಷ್ಮೆ ರೇಟ್ ಕಡಿಮೆ ಇದ್ದಾಗ ಡೌನ್ ಆಗುತ್ತೆ, ಡೌನ್ ಆಗುತ್ತೆ. ಈಗ ನೀವು ಇದ್ರಲ್ಲಿ ಹಾಕಿದ್ರಲ್ವ, ಇದನ್ನೇ ಹಾಕುವಂತ ಪರ್ಪಸ್, ಬೇರೆ ಏನಾದ್ರು ಇದನ್ನ ಇದೇ ತರದ್ದು ಅಚ್ಚಗಳನ್ನ ಹಾಕ್ಬೋದಲ್ಲ, ಈ ತರದ ಒಂದು ದರ ಯಾಕೆ ಹಾಕಿದ್ರಿ? ಏನ್ ಯೂಸ್ ಹಾಕಿದ್ರಿ? ಅದು ಹುಳ ಬಿಳುಕಿಲ್ದೆ ಇದಂಗೆ, ಬಿಳುಕಿಲ್ದೆ ಇರೋ ತರ ನೀವು ಹಾಕಿದ್ರಿ. ಇಲ್ಲಿ ಇದೇನು ಹಾಕಿದ್ರಲ್ಲ, ಇದೇನ್ ಪೇಪರ್ ಸರ್? ಪೇಪರ್ ಹಾಕಿದ್ರಿ. ಇದಕ್ಕೆ ಬೇರೆ ಏನು ವ್ಯವಸ್ಥೆ? ಪ್ಲಾಸ್ಟಿಕ್ ಹಾಕ್ಬೋದಲ್ಲ, ಇದನ್ನೇ ಯಾಕೆ ಹಾಕಿದ್ರಿ? ಇದು ಅದಕ್ಕೆ ಸೂಟಬಲ್, ಅದಕ್ಕೆ ಸೂಟಬಲ್. ಈಗ ಎಲ್ಲರೂ ಬಟ್ಟೆಗಳು ಹಾಕ್ತಾರೆ, ನಾವು ಅದು ಇದು ಯೂಸ್ ಅಂಡ್ ಥ್ರೋ ಮಾಡ್ತೀವಿ. ಬಟ್ಟೆ ಹಾಕಿದ್ರೆ ಏನಾಯ್ತೆ, ಅದು ಒಗೆದು ಮಡಿಕೊಂಡು ಪುನಃ ಬೆಳೆ ನೆಕ್ಸ್ಟ್ ಬೆಳೆಗೆ ಹಾಕ್ಬೋದು. ಆ ರೀತಿ ಇದಾದ್ರೆ ಯೂಸ್ ಅಂಡ್ ಥ್ರೋ. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ರೋಗ ಇರುತ್ತೆ ಅನ್ಬಿಟ್ಟು ನಾವು ಅದನ್ನ ಉಪಯೋಗಿಸ್ತಾ ಇಲ್ಲ. ಇದು ಇದು ಅದನ್ನ ಉಪಯೋಗಿಸಿದ್ರೆ ಖರ್ಚು ಕಡಿಮೆ ಬೀಳುತ್ತೆ, ಖರ್ಚು ಕಡಿಮೆ ಬೀಳುತ್ತೆ. ಬರೀ ಅದು ಒಕ್ಕೊಂಡು ಮಡಿಕೊಂಡು ಪುನಃ ನೆಕ್ಸ್ಟ್ ಬೆಳೆ ಕಟ್ಕೋಬಹುದು. ಆತರ ಆ ರೀತಿಯಲ್ಲಿ ಮಾಡಕ್ ಹೋಗ್ತೀರಿ ನೀವು. ಈಗ ನಿಮ್ದು ಟೋಟಲ್ ಎಷ್ಟು ಎಕರೆ ಇದೆ ಅಂತ ಹೇಳಿದ್ರಿ ಜಮೀನಲ್ಲಿ? ನಮ್ದು 3 ಎಕರೆ ಇದೆ. 3 ಎಕರೆ ಇದೆ. ಈಗ ನಮ್ಗೆ ಜಮೀನ್ ಇದ್ರೆ ಮಾತ್ರ ಇದನ್ನ ಬೆಳೆ ಬೆಳಿಕ್ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ಜೊತೆಗೆ ಸೂಕ್ತವಾಗಿ ಒಂದು 3-4 ಎಕರೆ ಜಮೀನ್ ಇರ್ಬೇಕು, ಜೊತೆಗೆ ವಿಶಾಲವಾಗಿ ಜಾಗ ಇದ್ದು ಮನೆ ಕಟ್ಕೊಂಡಿದ್ರೆ ಮಾತ್ರ ಇದು ಮಾಡಕ್ ಆಗೋದಿಲ್ಲ, ಅಂದ್ರೆ ಆಗೋದಿಲ್ಲ. ನೀವ್ ಹೇಳಿದ್ರೆ ಈ ಒಂದು ಬೆಳೆಯಿಂದ ನಾವು ವರ್ಷ ತಿಂಗಳಿಗೆ ಒಂದು ಗೌರ್ಮೆಂಟ್ ಕೆಲಸ ಇದ್ದಂಗೆ ನಮ್ಗೆ ಸಂಬಳ ಬಂದಂಗೆ ಬರುತ್ತೆ ಅಂತ ಹೇಳ್ತಾರೆ, ನಿಜನಾಯ್ತು? ನಿಜ. ಹೇಗೆ ಹೇಗೆ ಹೇಳಿದ್ಗೆ ಹೇಳ್ತೀರಿ? 20 ದಿನಕ್ಕೆಲ್ಲ ಹಣ್ಣಾಗುತ್ತಲ್ಲ ಸರ್? ಆಗುತ್ತೆ. ತಿಂಗಳಿಗೆಲ್ಲ ಮಾರ್ಕೆಟ್ಗೆ ಹೋಗಿ ಅಮೌಂಟ್ ನೋಡೋದು, ಇದು ಹಣವನ್ನು ನೋಡ್ಬೋದು, ಇದರಲ್ಲಿ ಹಣ ನೋಡ್ಬೋದು. ಈಗ ನೀವು ಇದನ್ನ ರೇಷ್ಮೆ ಇದು ಬರುತ್ತಲ್ಲ ರೇಷ್ಮೆ ಕಡ್ಡಿ, ನೀವು ಹೇಳಿದ್ರಲ್ಲ, ಅದು ಸ್ವಲ್ಪ ತೋರಿಸ್ತೀರಿ ನಮ್ಗೆ ತೋಟ ಹೇಗಿದೆ ಅಂತ ಹೇಳಿ? ತೋಟ ತೋರಿಸ್ತೀವಿ. ಅದು ಯಾವ ರೀತಿಯಲ್ಲಿ ಬೆಳೆಸಿರ್ತೀರಿ ಅಂತ ಸ್ವಲ್ಪ ನೋಡ್ಬೋದು? ತೋರಿಸ್ತೀವಿ, ನೋಡಿಸಿ. ಸರ್, ಇದು ರೇಷ್ಮೆ ಕಡ್ಡಿ ಹಾಕೋದಕ್ಕೆ ನೀವು ಇಲ್ಲಿ ಹಾಕಿದ್ರಲ್ವ ರೇಷ್ಮೆ ಕಡ್ಡಿನ, ಅಂದ್ರೆ ಇಪ್ಪನಲ್ಲೇ ಕಡ್ಡಿ ಅಂತ ಹೇಳ್ತಾರೆ, ಈ ಒಂದು ಇಪ್ಪನಲ್ಲೇ ಕಡ್ಡಿ ಹಾಕ್ಬೇಕು ಅಂತಂದ್ರೆ ಭೂಮಿ ಯಾವ ರೀತಿ ಇರಬೇಕು, ಯಾವ ಮಣ್ಣು ಸೂಕ್ತ ಆಗುತ್ತೆ, ಇದಕ್ಕೆ ಏನೇನೆಲ್ಲ ನಾವು ಅನುಸರಿಸ್ಬೇಕಾಗತ್ತೆ ಈ ಒಂದು ರೇಷ್ಮೆ ಕಡ್ಡಿ ಹಾಕ್ಬೇಕು ಅಂದ್ರೆ? ಇದಕ್ಕೆ ಸರ್ ಕೆಂಪು ಭೂಮಿ ಆಗ್ಬೇಕು. ಕೆಂಪು ಭೂಮಿ ಆಗ್ಬೇಕು. ಬೇರೆ ಯಾವ್ದಾದ್ರು ಭೂಮಿ ಇದ್ರೆ ಆಗುತ್ತೆ, ಗೊಬ್ಬರ ಗೊಬ್ಬರ ಜಾಸ್ತಿ ಹಾಕ್ಬೇಕಾಗುತ್ತೆ. ಕೆಂಪು ಭೂಮಿ ಇದ್ರೆ ಇನ್ನು ಒಳ್ಳೇದು, ಚೆನ್ನಾಗಿರುತ್ತೆ ಕಡ್ಡಿ. ಇದನ್ನೆಲ್ಲ ನೀಟಾಗೆ ಉತ್ತು ಎಲ್ಲ ಸಣ್ಣ ನೀಟಾಗೆ ಸಣ್ಣ ಮಣ್ಣು ತರ ಮಾಡಿ ಇದನ್ನ ಪಟ್ಟೆ ಇದು ಸ್ಟಡಿ ಸ್ಟಡಿ ಅಂತ ಅಳತೆ ಮಾಡಿ ಕಡ್ಡಿ ನೆಟ್ರೆ ಅದು ನಮ್ಮ
ಮುಂದೆ ವ್ಯವಸಾಯ ಮಾಡೋಕೆ ಸೂಕ್ತವಾಗಿರುತ್ತೆ. ಈಗ ನೀವು ಸಾಲಿಂದ ಸಾಲಿಗೆ ಎಷ್ಟು ಕೊಡ್ತೀರಿ, ಒಂದ್ 5 ಅಡಿ ಕೊಡ್ತೀರಾ, ಎಷ್ಟು ಕೊಡ್ತೀರಾ ಗ್ಯಾಪ್? ಈಗ ಮದ್ದು ಹಿಂದಿನ ಪದ್ಧತಿ ಕಡಿಮೆ ಈಗಿನ ಬೇರೆ ಇದಾಗಿರೋದ್ರಿಂದ ಈಗೆಲ್ಲ 5 ಅಡಿ ಮಾಡ್ತಾರೆ. ಈಗ ಸಾಲಿಂದ ಸಾಲಿಗೆ ಬಂದು 5 ಅಡಿ ಇರ್ತದೆ. ಈಗ ನಾವು ಗಿಡದಿಂದ ಗಿಡಕ್ಕಾದ್ರೆ ಅಂದ್ರೆ ಈ ರೀತಿ ಫಾರ್ ಎಕ್ಸಾಂಪಲ್ ಈ ರೀತಿ ತೋರಿಸೋದಾದ್ರೆ ಈ ಗಿಡದಿಂದ ಗಿಡಕ್ಕೆ ತೋರಿಸೋದಾದ್ರೆ ನಿಮ್ಗೆ ಎಷ್ಟು ಅಡಿ, ಒಂದ್ 2 ಅಡಿ ಕೊಡ್ತೀರಿ. ಇದನ್ನ ನಾವು ಕಡ್ಡಿನ ಬೆಳೆದ್ರೆ ಎಷ್ಟೆಷ್ಟು ದಿನಕ್ಕೆ ಕುಯ್ತಾ ಇರ್ತೀರಿ? ನಮ್ಗೆ ಅಲ್ಲಿ ಬೇಕಾದಂಗೆ ಕುಯ್ತಾ ಇರ್ತೀರಾ? ಇಲ್ಲ ಸರ್, 1 ತಿಂಗಳು 15 ದಿನ ಆದ್ಮೇಲೆ ಕುಯ್ತೀವಿ ಸರ್. 1 ತಿಂಗಳು 15 ದಿನ ಆದ್ಮೇಲೆ ಕುಯ್ತೀರಿ. ಈಗ ನೀವು ಅಲ್ಲಿ ಹುಳ ತಂದಿರ್ತೀರಿ, ಹುಳ ತರುವಂತ ಟೈಮಲ್ಲಿ ಇದು ಬೆಳೆದಿರುವ ರೀತಿಯಲ್ಲಿ ನೋಡ್ಕೊಂಡೆ ಹುಳ ತರುವಂತದ್ದು, ನೀವು ಆರ್ಡರ್ ಮಾಡುವಂತದ್ದು ಆ ರೀತಿಯಲ್ಲಿ ಮಾಡ್ಕೊಳ್ತೀರಿ. ಇದು ಯಾವ ತಳಿ ಒಂದು ರೇಷ್ಮೆ? ವಿ1 ಅಂತ. ಎಷ್ಟು ತಳಿ ಬರುತ್ತೆ ಇಲ್ಲಿ? ಇದರಲ್ಲಿ 2-3 ತರ ಬರುತ್ತೆ. 2-3 ತಳಿ ಬರುತ್ತೆ. ಓಕೆ. ಈಗ ನಮ್ಗೆ ಅಲ್ಲಿ ತ್ಯಾಜ್ಯ ವಸ್ತು ಸಿಗ್ತಲ್ವ, ಈಗ ನಾವು ಅಲ್ಲಿ ಗೂಡನ್ನು ಬಿಡಿಸಿದ ನಂತರ ಕಡ್ಡಿ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಎಲ್ಲಿ ತಗೊಂಡ್ ಹಾಕ್ತೀವಿ? ಅದು ಬೇಕು ಅಂದ್ರೆ ತೋಟದೊಳಗಡೆ ಹಾಕ್ಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಇಲ್ಲ ಅಂದ್ರೆ ಒಂದು ಗುಂಡಿ ಮಾಡಿ ಗುಂಡಿ ಒಳಗಡೆ ಹಾಕಿದ್ರೆ ಅದು ಕೊಳ್ತು ಗೊಬ್ಬರ ಆಗುತ್ತೆ. ಇಲ್ಲಿ ಎಷ್ಟು ಅಡಿ ಮಾಡಿದ್ರಿ ಗುಂಡಿನ ನೀವು? ಇಲ್ಲಿ 15 ಅಡಿ 8 ಅಡಿ ನಾಟು. 15 ಅಡಿ ಮತ್ತೆ 8 ಅಡಿ ನಾಟಲ್ ಮಾಡಿದ್ರಿ. ಮತ್ತೆ ಈಗ ಫುಲ್ ಮೇಲಕ್ಕೆ ಬಂದ್ಬಿಟ್ಟಿದೆಯಲ್ಲ, ಇದಕ್ಕೆ ನೀರು ಹಾಕೋದ್ರೆ ಎಲ್ಲ ಕೊಳೆಯುತ್ತೆ. ನೀರ್ ಹಾಕಿದ್ರೆ ಕೆಳ ಒಳಗಡೆ ಹೋಗುತ್ತೆ. ಈಗ ನೀರ್ ಹಾಕದ್ರಿಂದ ಬರುತ್ತೆ. ಈಗ ಎಷ್ಟು ದಿನ ಹಾಕ್ಬೇಕು ನಾವು ಈಗ ಒಂದು ತೋಟಕ್ಕೆ ನಾವು ಈ ಒಂದು ಗೊಬ್ಬರ ಹಾಕ್ಬೇಕು ಅಂದ್ರೆ ಎಷ್ಟು ದಿನ ಹಾಕ್ಬೇಕು? ಇದು ಚೆನ್ನಾಗಿ ಕೊಳಿತು ಇದಾಗ್ಬೇಕು ಸರ್, 1 ವರ್ಷ 2 ವರ್ಷ ಆಗುತ್ತೆ. 1 ವರ್ಷ 2 ವರ್ಷ ಆಗ್ಬೇಕಾಗುತ್ತೆ ಇದು ಕೊಳತು ಗೊಬ್ಬರ ಹಾಕ್ಬೇಕು ಅನ್ನೋದಾದ್ರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಒಂದು ರೇಷ್ಮೆ ಬೆಳೆ ಬಗ್ಗೆ ಏನಲ್ಲಕ್ಕೆ ಇಷ್ಟ ಪಡ್ತೀರಿ ನೀವು? ಸರ್ ರೇಷ್ಮೆ ಬಗ್ಗೆ ನಂಗೆ ತುಂಬಾ ಅಷ್ಟೊಂದು ಐಡಿಯಾ ಇಲ್ಲ. ನನ್ಗೆ ಫ್ರೆಂಡ್ ಕೃಷ್ಣ ಇರೋದ್ರ ವಯಸ್ಸಲ್ಲಿ ದೊಡ್ಡವಾಗಿದ್ರು ಕೂಡ ನನ್ಗೆ ತುಂಬಾ ಫ್ರೆಂಡ್. ಅವರು ರೇಷ್ಮೆ ಅಂದ್ರೆ 1 ತಿಂಗಳಲ್ಲಿ ಒಂದ್ ಬೆಳೆ ತೆಗಿಬಹುದು ಅಂತ ಹೇಳ್ಕೊಟ್ರು. ಹೇಳ್ಕೊಟ್ಟಿದ್ದಾರೆ. ಯಾವ ತರ ಅಂತ ನಾನು ಕೇಳ್ದೆ. ಜಾಸ್ತಿ ಏನ್ ಕಷ್ಟನೂ ಪಡಲ್ಲ ಸರ್ ಅವರು, ನನ್ನ ಫ್ರೆಂಡ್ ಅಲ್ವಾ. ಬೆಳಿಗ್ಗೆ ಟೈಮಲ್ಲಿ ಮನೆ ಹತ್ರ ಇರ್ತಾರೆ, ಸಾಯಂಕಾಲ ಟೈಮ್ನವರು ಮನೆ ಹತ್ರ ಇರ್ತಾರೆ, ತಿಂಗಳಿಗೊಂದು ಬೆಳೆ ತೆಗಿತಾ ಇರ್ತಾರೆ. ಹೆಂಗಪ್ಪ ಸಾಧ್ಯ ಅಂತಂದೆ. ಅದ್ರ ಬಗ್ಗೆ ಒಂದು ಐಡಿಯಾ ಕೊಟ್ರು ನಮ್ಗೆ, ಈ ತರ ಮಾಡ್ಬೋದು. ಒಂದ್ ರೈತರು 1 ತಿಂಗಳ ದುಡ್ಡು ನೋಡ್ಬೇಕು ಅಂದ್ರೆ ರೇಷ್ಮೆ ಬೆಳಬೇಕು, ಇಲ್ಲಾಂದ್ರೆ ಹೈನುಗಾರಿಕೆ ಮಾಡ್ಬೇಕು ಅಂತ ಹೇಳಿದ್ರು. ಹೈನುಗಾರಿಕೆಯಲ್ಲಿ ತಿಂಗಳು 15 ದಿನಕ್ಕೆ ಒಂದ್ ಪೇಮೆಂಟ್ ಬರುತ್ತೆ ಸರ್, ಮತ್ತೆ ರೇಷ್ಮೆಲಿ ತಿಂಗಳಿಗೆ ಒಂದು ಪೇಮೆಂಟ್ ಬರುತ್ತೆ. ರೈತರುಗಳು ತಿಂಗಳಿಗೆ 2 ಸಲ ದುಡ್ಡು ನೋಡ್ಬೋದು. ಬೇರೆ ಬೆಳೆಲ್ಲ ಆದ್ರೆ ಆಗಲ್ಲ, ಸಾಧ್ಯ ಇಲ್ಲ. ಅದು ಬೇರೆ ಬೆಳೆ ಅಂದ್ರೆ 3 ತಿಂಗಳಿದೆ 6 ತಿಂಗಳಿದೆ. ಈಗ ಟೊಮೊಟೊ ಬೆಳಿತೀನಿ ಅಂದ್ರೆ 3 ತಿಂಗಳು ಬೇಕಲ್ವ ಸರ್? ಬದನೆಕಾಯಿ ಅದು ಅಷ್ಟೇ. ಈ ರೇಷ್ಮೆ ಮತ್ತೆ ಭತ್ತ ರಾಗಿ ಜೋಳ ನಿಮ್ಗೆ ಗೊತ್ತದು. ಇದು ರೈತರುಗಳಿಗೆ ತಿಂಗಳಿಗೆ ದುಡ್ಡು ನೋಡ್ಬೇಕು ಅಂದ್ರೆ ಇದು ಆದಾಯ ತುಂಬಾ ಚೆನ್ನಾಗಿದೆ ಸರ್. ಒಟ್ಟಲ್ಲಿ ರೈತರುಗಳಿಗೆ ಅಥವಾ ಕೆಲಸ ಇಲ್ದೇನೆ ಸುಮ್ನೆ ಅಲ್ಲಿ ಇಲ್ಲಿ ಕೆಲ್ಸಕ್ಕಿಂತ ಅಲ್ದಾಡ್ತಾರುವಂತ ನಮ್ಮ ಯೂತ್ ಒಂದು ಆಯ್ಕೆ ಮಾಡ್ಕೋಬೇಕಾದಂತ ಒಂದು ಸೂಕ್ತವಾದಂತ ಒಂದು ಬೆಳೆ ಅಂತ ಕೂಡ. ಖಂಡಿತ ಖಂಡಿತ ಸರ್. ರಘು ಅಂತ ಅನ್ಬಿಡ್ತಾರೆ. ನೀವು ಯಾವ್ರವರು? ಅಲ್ಗುರೆ ಸನ್ಸ್ ಅಂತ. ಅಲ್ಗುರೆ ಅವರು. ನಿಮ್ಮ ಒಂದು ಅನುಭವದ ಮಾತು ಕೇಳಿ ನಮ್ಗೆ ತುಂಬಾನೇ ಖುಷಿ ಆಯ್ತು. ನಮ್ಮ ಯುವಜನತೆ ಕೂಡ ಈ ಒಂದು ಬಿಸ್ನೆಸ್ ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಆಶಯನೇ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಈ ಒಂದು ರೇಷ್ಮೆ ಇಲಾಖೆ ಬಗ್ಗೆ, ಈ ರೇಷ್ಮೆವನ್ನು ಬೆಳೆಯುವ ಒಂದು ವಿಧಾನದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಬಂದು ಚಿನ್ನದ ಕೆಲಸ ಮಾಡ್ತೀವಿ. ನಮ್ಗೆ ಕೃಷ್ಣ ಅವರು ಆಗಿಂದನೂ ಪರಿಚಯ. ಲಾಕ್ಡೌನ್ ಟೈಮಲ್ಲಿ 3 ತಿಂಗಳು ಮನೇಲೆ ಸುಮ್ ಕೂತಿದ್ವಿ. ಆಗ ಇವರು ನಾವು ಮನೇಲಿ ಕುತ್ಕೋಕಾಗ್ತಿರ್ಲಿಲ್ವಲ್ಲ, ಡೈಲಿ ಜಮೀನ್ ಹತ್ರ ಬರ್ತಿದ್ವಿ. ಇವ್ರು ಆರಾಮಾಗಿ ಇರ್ತಿದ್ರು ನಮ್ ಜೊತೆ, ಬೆಳಿಗ್ಗೆ ಒಂದ್ ಟ್ರಿಪ್ ಸಾಯಂಕಾಲ ಟ್ರಿಪ್ ಬರ್ತಾ ಇದ್ರು ಅಷ್ಟೇ. ನಮ್ಗೆ ಆಶ್ಚರ್ಯ ಆಯ್ತು. ಮುಂದೆ ಹಿಂಗೆ 1 ತಿಂಗಳಿಂದ ಮಾರ್ಕೆಟ್ ಕರ್ಕೋದ್ರು ನನ್ನ, ಫ್ರೀ ಆಗಿರ್ತಿದ್ವಲ್ಲ. ನೋಡಿದೆ ಇಲ್ಲಿ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರು ನಮ್ಗೆ ಸಂಪಾದನೆ ಮಾಡೋಕ್ಕಾಗಲ್ಲ. ಇದು ಸರ್, ನಮ್ಗೇನಾದ್ರು ಜಮೀನ್ ಇದ್ದಿದ್ರೆ ನಾ ಖಂಡಿತ ಕೃಷಿ ಆಯ್ಕೆ ಮಾಡ್ಕೊತಾ ಇದ್ದೆ. ರೇಷ್ಮೆ ಬೆಳೆ ತುಂಬಾ ಆಸೆ ಇದೆ ನಮ್ಗೆ, ಬಟ್ ನಮ್ಗೆ ಜಮೀನ್ ಇಲ್ಲ. ನಾವು ಇದು ಗೋಲ್ಡ್ ಸ್ಮಿತ್ ಕಲ್ತ್ಕೊಂಡ್ಬಿಟ್ಟಿದೀವಿ. ನೆಕ್ಸ್ಟ್ ನಮ್ಗೆ ಯಾವ್ದಾದ್ರು ದುಡ್ಡು ಬಂದ್ರೆ ಜಮೀನ್ ತಗೊಂಡು ನಾವಂತೂ ರೇಷ್ಮೆ ಮಾಡೇ ಮಾಡ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಅವರು ನಮ್ಮ ಕೃಷ್ಣಣ್ಣವರು ಬೆಳಿಗ್ಗೆಯಿಂದ ಸಂಜೆ ನಮ್ ಜೊತೆ ಇರ್ತಾರೆ, 2 ಟೈಮ್ ಬರ್ತಾರೆ ಅಷ್ಟೇ. ನಮ್ಮ ಅಂಗಡಿಗೆಲ್ಲ ಬರ್ತಾ ಇರ್ತಾರೆ. ರಘು ಅವ್ರ ಆಗಿರ್ಬೋದು, ನಾವೆಲ್ಲ ಒಂದ್ 4 ಜನ ಇದೀವಿ. ಎಲ್ಲರೂ ಅದೇ ಹೇಳ್ತಾರೆ, ನಮ್ ಕೃಷ್ಣಣ್ಣನ್ ತರ ಯಾರು ಫ್ರೀ ಆಗಿಲ್ಲ. ಫ್ರೀ ಆಗಿರ್ತಾರೆ, ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದಾರೆ. ಜೇಬು ತುಂಬಾ ದುಡ್ಡು ಹಾಕೋ ಬರ್ತಾರೆ ಸರ್. ನಾವ್ ಒಂದ್ಸಲ ಮಾರ್ಕೆಟ್ ಹೋಗಿದ್ವಿ, 60,000 ರೂಪಾಯಿ ಆಗ್ತು. ಅವ್ರು ಹೇಳಿದ್ರು ಖರ್ಚು ಆಗಿದ್ದೆ 15,000 ಅಂತ. ನಮ್ಗೊಂದು ಆಸೆ ಬಂತಿದ್ದು, ಇದು ಸ್ವಂತ ದುಡಿಮೆ, ಯಾರಿಗೆ ಹೇಳಲ್ಲ ಕೇಳಲ್ಲ, ಆರಾಮಾಗಿ ಮಾಡ್ಕೋಬೋದು ಸರ್. ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಹೆಸರು ವಿನೋದ್ ಅಂತ. ನಾವು ಪಕ್ಕದ ಬೀದಿಯವರನ್ನೇ, ಅಂದ್ರೆ ಪಕ್ಕದ ಬೀದಿಯವರು ನಾವು ಇವ್ರ ಮನೆ ಪಕ್ಕನೆ. ಇವ್ರು ನಾವು ಡೈಲಿ ಸಿಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಾವು ಜಮೀನ್ ಹತ್ರ ವಾರಕ್ಕೆ 2 ಸಲ ಬರ್ತೀವಿ. ನಮ್ಗೆ ತುಂಬಾ ಇಷ್ಟ ಸರ್ ಇದು ಬಂದ್ರೆ. ಚೆನ್ನಾಗಿದೆ. ಅವ್ರ ಜೊತೆ ನೀವು ಮಾತಾಡ್ಬೇಕು ಅನ್ನೋದಾದ್ರೆ ನೀವು ಭಾನುವಾರ ಇದ್ರೆ ಮಾತಾಡ. ಹೌದೌದು, ಪ್ರತಿ ಭಾನುವಾರ ಬಂದೇ ಬರ್ತೀವಿ. ನೀವು ಫ್ರೀ ಆಗ್ಬೇಕಾದ್ರೆ ಭಾನುವಾರ? ಹೌದು ಸರ್, ಭಾನುವಾರ ಯಾವಾಗಲೂ ಫ್ರೀ ಇರ್ತಾರೆ ಸರ್. ಆರಾಮ ತಿರುಗಾಡ್ಕೊಂಡಿರ್ತಾರೆ ಅವರು. ಈ ರೀತಿ 10 ತಿಂಗಳಾಗ್ತದೆ. ಹೌದು ಸರ್, ನಾವು ಬೆಳಗ್ಗೆ ಸಂಜೆ ಗಂಟೆ ದುಡಿಬೇಕು ಸರ್. ಎಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ರಿಸ್ಕು ಇದು, ಆರಾಮ್ ರಿಸ್ಕ್ ಇಲ್ದ ಬಿಸ್ನೆಸ್ ಸರ್. ಸೂಪರ್ ಆಗಿದೆ ಇದು ಆಯ್ಕೆ ಮಾತ್ರ. ನಮ್ಮ ಕೃಷ್ಣಣ್ಣವರು ಅವರು ತುಂಬಾ ಏನೇನೋ ಬೆಳೆ ಬೆಳೆದ್ರು, ಯಾವ್ದು ಆಗಿಲ್ಲ.
ಕೊನೆಗೆ ಇದು ಮಾತ್ರ ಈ ಬೆಳೆ ಬೆಳೆದ್ಮೇಲೆ ಅವರು ಒಂದು ಒಳ್ಳೆ ಮನೆ ಕಟ್ಟಿದ್ರು, ಆಮೇಲೆ ಮಕ್ಕಳನ್ನ ಒಳ್ಳೆ ಸ್ಕೂಲ್ ಓದ್ತಾ ಇದಾರೆ, ಚೆನ್ನಾಗಿದೆ ಅವ್ರ ಲೈಫ್, ತುಂಬಾ ಖುಷಿ ಆಯ್ತು. ನಿಮ್ ಜೊತೆಲ್ಲೂ ಮಾತಾಡಿ ಕೂಡ ನನಗೆ ತುಂಬಾನೇ ಖುಷಿ ಆಯ್ತು. ನಮ್ಮ ಯೂತ್ಸ್ಗಳು ಕೂಡ ಈ ತರ ಒಂದು ಒಂದು ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೂಡ ನನ್ನ ಒಂದು ಆಶಯ. ಒಳ್ಳೇದಾಗಲಿ ಸರ್, ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಸರ್. ಖುಷಿ ಆಯ್ತು. ಈ ಒಂದು ರೇಷ್ಮೆ ಬೆಳೆಯೋದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ರಿ. ಕೊನೆಯದಾಗಿ ಒಂದು ನಿಮ್ಮ ಕಿವಿ ಮಾತು ಅಂತ ಹೇಳೋದಾದ್ರೆ, ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವದ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಸರ್, ಇದ್ರ ತುಂಬಾ ಆದಾಯ ಬರುತ್ತೆ. ಇದು ಭಾರಿ ಅಂತ ಏನಂತ ಶ್ರಮ ಇಲ್ಲ ಈಗಿನ ಟೆಕ್ನಾಲಜಿಲಿ. ಒಂದ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಇದ್ರ ಡ್ಯೂಟಿ ಇರುತ್ತೆ. ಹೌದಾ? ಅದು ಬಿಟ್ಟ ಅಂದ್ರೆ ಬಾಕಿ ಟೈಮಲ್ಲಿ ಏನ್ ಬೇಕಾದ್ರೂ ಇದು ಮಾಡ್ಬೋದು. ನಮ್ಮ ಕೆಲಸ ಕಾರ್ಯಗಳ ಇದನ್ನ ನಂಬಿ ಮಾಡಿದ್ರೆ ಶ್ರಮ ಬಿದ್ದು ನಮ್ಗೇನು ಕೈ ತುಂಬಾ ಲಾಭ ಸಿಗುತ್ತೆ ಸರ್, ಒಳ್ಳೆ ಲಾಭ ಸಿಗುತ್ತೆ. ಇದನ್ನ ಮಾಡಿದ್ರೆ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಬೆಳೆ ಸರ್. ಈ ಬೆಳೆ ಜೊತೆಗೆ ಬೇರೆ ಯಾವ್ದಾದ್ರು ಬೆಳೆ ಬೆಳಿತೀರಾ ಅಥವಾ ಇದೊಂದನೆ ನಂಬ್ಕೊಂಡಿದ್ರೆ? ನಾವು ಈಗ ಸದ್ಯಕ್ಕೆ ಇದೊಂದೇನೆ ಸರ್ ನಂಬ್ಕೊಂಡಿರುವಂತದ್ದು. ಈಗ ನಿಮ್ಗೆ ಏನು ಮನೆ ಬಳಕೆಗೆ ಏನ್ ಖರ್ಚು ಬೇಕಾಗುತ್ತೆ, ನಿಮ್ಮ ಪರ್ಸನಲ್ ಏನ್ ಖರ್ಚು ಬೇಕಾಗುತ್ತೆ ಎಲ್ಲ ಇದೊಂದು ಮಾಡ್ಕೊಡ? ಇದೊಂದ್ರಲ್ಲೇ ಆಗುತ್ತೆ ಸರ್, ನಮ್ಮ ಸೇಫ್ಟಿ, ನಮ್ಮ ಮನೆ ಸಂಸಾರ ಎಲ್ಲ ಮಾಡ್ಕೋಯ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ನಮ್ಮ ಈಗ ನಾನಾಗಿರ್ಬೋದು, ನಮ್ಮ ವೀಕ್ಷಕರಾಗಿರ್ಬೋದು, ಅವರು ಒಂದು ಈ ಒಂದು ರೇಷ್ಮೆ ಬೆಳಿಬಹುದಾಗಾದ್ರೆ ಏನು ತೊಂದ್ರೆ ಏನಿಲ್ಲ, ಶ್ರಮ ಬಿದ್ರೆ ಒಳ್ಳೆ ಇದು ತೆಗಿಬಹುದು ಸರ್. ಯಾಕೆಂದ್ರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ ನಮ್ಮ ಸ್ನೇಹಿತರುಗಳು ನೋಡಿರ್ತಾರೆ, ನಮ್ಮ ರೈತಪುರ ಯುವ ಸಂಘಟನೆಗಳು ನೋಡಿರ್ತಾರೆ. ಇದನ್ನು ಬೆಳಿಬೇಕು ಅಂತ ಸುಮ್ನೆ ಹೋಗಿ ಅವಸರವಾಗಿ ಏನು ವ್ಯವಸ್ಥೆ ಮಾಡ್ಕೊಳ್ಳದೇ ಬಂದು ಡೈರೆಕ್ಟ್ ಆಗಿ ಧುಮ್ಕಿರ್ತಾರೆ, ಲಾಸ್ ಮಾಡ್ಕೊಬಿಟ್ಟಿರ್ತಾರೆ. ಇದರಲ್ಲಿ ನೀವು ನೇರವಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಲಾಭ ಇದೆಯಾ ಲಾಭ ಇಲ್ವೋ? ಒಳ್ಳೆ ಲಾಭ ಇದೆ, ಒಳ್ಳೆ ಲಾಭ, ಒಳ್ಳೆ ಲಾಭ. ಆ ರೀತಿಯಲ್ಲಿ ಹೇಳ್ತೀವಿ, ಒಳ್ಳೆ ಗೌರ್ಮೆಂಟ್ ಆಫೀಸಿಯಲ್ಲಿ ಲಾಭ ತೆಗಿಬೋದು ಸರ್. ತೆಗಿಬಹುದು, ತಿಂಗಳ ಆಯ್ತು ಅಂದ್ರೆ 20 ದಿನಕ್ಕೊಂದ್ಸಲಿ ನಾವು ಹಣವನ್ನು ನೋಡಬಹುದು, ಮನೆ ನೋಡಬಹುದು. ಓಕೆ ಸರ್, ನಿಮ್ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ಇದೇ ರೀತಿಯಲ್ಲಿ ಈಗ 100-150 ಮೊಟ್ಟೆ ತಗೊಂಡು ಸಾಕ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಒಂದು 300-400 ಮೊಟ್ಟೆಗಳನ್ನು ಸಾಕಿ ಒಂದು 1,000 ಕೆಜಿ ಗೂಡನ್ನ ಬೆಳೆದು ನಮಗೆ ಇರುವಂತ ಆಸೆ ಸರ್. ನಮ್ 100 ಕೆಜಿ ಬೆಳೀತಿದೆ, 200 ಕೆಜಿ ಬೆಳಿಬೇಕಲ್ಲ ಅನ್ನೋ ಒಂದು ಪ್ರತಿಭೆ ಹುಡ್ತು. ಈಗ 200 ಕೆಜಿಗೆ ಹೋಗಿದ್ದೀವಿ, 200 ಕೆಜಿಗೆ ಹೋಗಿದ್ದಾರೆ. ಇನ್ನೂ ಒಂದು 50 ಕೆಜಿ 100 ಕೆಜಿ ಬೆಳಿಬೇಕಲ್ಲ ಅನ್ನೋ ಆಸೆ ಇದೆ, ಅದನ್ನ ಪೂರೈಸ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನಮ್ಗೆ ಆಸೆ ಇದೆ. ಈಗ ಕೊನೆಗೆ ಈಗ 200 ಕೆಜಿ ಬೆಳಿತಾ ಇದೀವಿ, ತಿಂಗಳ 200 ಕೆಜಿ ಗೂಡು ಬೆಳಿತೀವಿ. ದೇವ್ರ ದಯೆಯಿಂದ ನೀವು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ಗೂಡನ್ನ ಬೆಳೆಯೋ ರೀತಿಯಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ಸರ್. ಆಸೆ ಇದೆ, ಅದೇ ರೀತಿಯಲ್ಲಿ ಬೆಳಿಲಿ, ನಮ್ಗೆ ಕೈ ಬಿಡಲ್ಲ, ನಾವು ಶ್ರಮ ಬಿದ್ದಷ್ಟು ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊ ನೋಡ್ಕೊಳ್ತೇವೆ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟೇ ನಮ್ಮನ್ನ ಚೆನ್ನಾಗಿ ನೋಡ್ಕೊಳತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ಧನ್ಯವಾದಗಳು. ಒಳ್ಳೇದಾಗಿ ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ರೇಷ್ಮೆಯನ್ನ ಯಾವ ರೀತಿಯಲ್ಲಿ ಬೆಳಿಬಹುದು ಅಂತ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರಿ. ಇದರಲ್ಲಿ ನಾನು ಇವರ ಒಂದು ವಿಷಯದಲ್ಲಿ ನಾನು ತಿಳ್ಕೊಳ್ಳೋದಾದ್ರೆ, ನಿಮ್ಗೆ ಹೇಳೋದಾದ್ರೆ, ಈಗ ಯಾವುದೇ ಒಂದು ಕೆಲಸ ಮಾಡದೇನೆ ಅಥವಾ ಹೊರಗಡೆ ಸುಮ್ಮನೆ ಜಮೀನಿದ್ದು ಸುಮ್ಮನೆ ಕಾಲ ಕಳೀತಾ ಇರೋದು, ಕೆಲಸ ಇಲ್ದೇನೆ ಅಲ್ಲಿ ಇಲ್ಲಿ ಕೆಲಸ ಕಲಿತಾ ಇರುವಂಥದ್ದು, ಬೇರೆಯವ್ರ ಕೈ ಕಳಿ ಕೆಲಸ ಮಾಡುವಂಥದ್ದು, ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ. ಈಗ ಸುಮಾರು ಒಂದು ಒತ್ತಡ ಜೀವನವನ್ನು ನಾವು ಮಾಡ್ತಾ ಇರ್ತೀವಿ. ಈಗ ಒಂದು ಕಂಪ್ನಿಗೆ ಹೋದರೂ ಕೂಡ ಒತ್ತಡ ಜೀವನ ಇರ್ತದೆ, ಅಲ್ಲಿ ಅವರ ಒಂದು ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ನಮ್ಗೊಂದು ಜಮೀನು ಇತ್ತು ಅಂತಂದರೆ ಅಲ್ಲಿ ಒಂದು ಯಾವ್ದಾದ್ರು ಒಂದು ವ್ಯವಸ್ಥಿತವಾಗಿ ಈ ರೀತಿ ಒಂದು ರೇಷ್ಮೆ ಬೆಳೆಯೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಯಾವುದೇ ಕೂಡ ಗೌರ್ಮೆಂಟ್ ಕೆಲಸದವ್ರಿಗಿಂತ ಅದು ಕಡಿಮೆ ಅಂತೂ ಏನಿಲ್ಲ. ಯಾಕೆಂತಂದ್ರೆ ಇದು ಸುಮಾರು ಒಂದು 2 ಜ್ವರದಲ್ಲಿರುವಂತ ಮರಿನ ನಾವು ತಂದು ಸಾಕೋದಾದ್ರೆ ಸುಮಾರು 18 ದಿನಕ್ಕೆ ಇದು ಹಣ್ಣಾಗುತ್ತೆ. ಹಣ್ಣಾದ ನಂತರ ಇದು ಗೂಡು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು 18-25 ದಿನದಲ್ಲಿ ನಮ್ಗೆ ಈ ಒಂದು ಬೆಳೆ ಕಂಪ್ಲೀಟ್ ಆಗಿ ಮುಕ್ತಾಯ ಆಗುತ್ತೆ. ಅಷ್ಟೊಳಗೆ ನಾವು ಒಂದು 25-30 ದಿನದ ಒಳಗಡೆ ನಾವು ಆ ಒಂದು ನಮ್ಮ ಜಾಬ್ಗೆ ದುಡ್ಡು ಬಂದಿರುತ್ತದೆ. ಆ ರೀತಿಯಲ್ಲಿ ನಮ್ಗೆ ಖರ್ಚು ತುಂಬಾನೇ ಕಡಿಮೆ ಇರ್ತದೆ. ಇದರಲ್ಲಿ ಖರ್ಚು ಅಂದ್ರೆ ತುಂಬಾ ಕಡಿಮೆ ಇರ್ತದೆ, ಆದಾಯ ನಮ್ಗೆ ಜಾಸ್ತಿ ಇರ್ತದೆ. ಅವ್ರು ಹೇಳ್ದಾಗೇನೆ ಕೂಡ ಈ ಒಂದು ನಾವು 100 ಮೊಟ್ಟೆ ತಂದು ನಾವು ಸಾಕಿದೀವಿ ಅಂತಂದ್ರೆ ಒಂದು 60,000 ರೂಪಾಯಿ ನಮ್ಗೆ ಆದಾಯ ಆಗುತ್ತೆ, ಖರ್ಚೆಲ್ಲ ಕಳೆದು ಅಂತ ಕೂಡ ಹೇಳಿದ್ರು. ಆ ರೀತಿಯಲ್ಲಿ ನೀವು ಕೂಡ ಒಂದು ಈ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೋಬಹುದು, ನಿಮ್ಮ ಸ್ವಂತ ಕಾಲಲ್ಲಿ ನೀವು ನಿಂತ್ಕೋಬಹುದು ಅಂತ ಕೂಡ ನಾನು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಈಗ ಮೊದಲು ಬರ್ತಾ ಇತ್ತು ನಮ್ಗೆ ಈ ಎಲ್ಲೋ ಗೂಡು ಅಂತ ಬರ್ತೀವಿ ನೋಡಿ, ಹಳದಿ ಗೂಡಲ್ಲಾದ್ರೆ ನಮ್ಗೆ ಈ ರೀತಿ ನಾವು ಮೆಷಿನ್ ನಾವು ಹಾಕೋದಕ್ಕೆ ಆಗೋದಿಲ್ಲ, ಅದನ್ನ ಚಂದ್ರಿಕೆ ಅಂತೇಳಿ ಸಪ್ರೇಟ್ ಆಗಿ ಹಾಕಿ ಅದನ್ನ ಬಿಡಿಸಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಅಡ್ವಾನ್ಸ್ ಆಗಿರ್ತಕ್ಕಂತ ಈ ರೀತಿ ಮೇಜ್ಗಳು ಮಾಡ್ಕೊಳ್ಳಿ. ಈಗ 1 ಮೇಜು 2 ಮೇಜು ಮಾಡ್ಕೋಗ್ಬಿಡಿ, ಈ ತರ ಹೈಟ್ ಆಗಿ ಒಂದು 5-6 ಮೇಜ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ನಿಮ್ಗೆ. ಈ ರೀತಿ ಮಾಡ್ಕೊಂಡ್ರೆ ಜಾಸ್ತಿ ಗೂಡನ್ನ ಬೆಳಿಬಹುದು, ಮತ್ತೆ ಈ ರೀತಿ ಮೆಸ್ಗಳು ತಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಮೇವನ್ ಮೇಕನ್ ಬಂದು ಆರಾಮಾಗಿ ಇಲ್ಲಿ ಗೂಡನ್ನ ಕಟ್ಟುತ್ತೆ, ನಿಮ್ಗೆ ಅನುಕೂಲವಾಗಿ ಎಲ್ಲಾನು ಕೂಡ ಆಗುತ್ತೆ, ಬಿಡಿಸೋದಿಗೂ ಕೂಡ ಈಸಿ ಆಗುತ್ತೆ. ನಾವು ಮನೆಯವರೆಲ್ಲ ಸೇರ್ಕೊಂಡ್ಬೇಕಾದ್ರೆ 100 ಮೊಟ್ಟೆ ತಂದ್ರೆ ಮನೆಯವರೆಲ್ಲ ಸೇರ್ಕೊಂಡ್ಬೇಕಾದ್ರೆ ಗೂಡನ್ನ ಬಿಡಿಸ್ಕೋಬಹುದು, ಯಾವುದೇ ಕೂಡ ಆಳು ಕಾಳಿಲ್ದೇನೆ ಕೂಡ ಮಾಡಬಹುದು. ಹಾಗಾಗಿ ಈ ಒಂದು ಏನ್ ರೇಷ್ಮೆ ಅಂತ ಇದೆಯೋ ಈ ಒಂದು ರೇಷ್ಮೆ ಕೃಷಿ ಆಯ್ಕೆ ಮಾಡ್ಕೊಳ್ಳಿ,
ಬೇರೆ ಎಲ್ಲ ಈಗ ನಾವು ಯಾವ್ದೋ ಒಂದು ಟೊಮೆಟೊ ಹಾಕ್ತಿವಿ, ಒಂದು ಬದನೆಕಾಯಿ ಹಾಕ್ತಿವಿ, ಯಾವ್ದೋ ಒಂದು ಹಾಕ್ತಿವಿ, ಸುಮಾರು 2-3 ತಿಂಗಳವರೆಗೆ ಕಾಯ್ಬೇಕಾಗತ್ತೆ. ಅದಕ್ಕೆ ಒಂದು ಸೂಕ್ತವಾದ ಒಂದು ಮಾರುಕಟ್ಟೆ ಸಿಗೋದಿಲ್ಲ, ಅಥವಾ ನಾವು ಹಾಕದಂತ ಟೈಮಲ್ಲಿ ಮಳೆ ಬರುವಂತದ್ದು ಅಥವಾ ಬೇರೆ ಏನೇನು ನ್ಯಾಚುರಲ್ ಕೆಲಮಿನನ್ ಆಗಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನೀವು ಆಯ್ಕೆ ಮಾಡ್ಕೊಳ್ತಂದ್ರೆ ನೀವು ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಸಣ್ಣ ಪುಟ್ಟ ಹೊರಗಡೆ ಕೆಲಸ ಮಾಡ್ಕೊಂಡು ಕೂಡ ಇದನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ, ಬೆಳಿಗ್ಗೆ ಒಂದ್ಸರಿ ಬಂದು ಸಂಜೆ ಒಂದ್ಸರಿ ಬಂದು ನೋಡ್ಕೊಂಡು ಹೋದ್ರೆ ಸಾಕು, ತಿಂಗಳಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ದುಡ್ಡು ತಗೋಬಹುದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ರೇಷ್ಮೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ತರ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ರೇಷ್ಮೆಯನ್ನು ಬೆಳೆ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.